ಹಾಯ್ ಫ್ರೆಂಡ್ಸ್, ನಾವಿವತ್ತು ಜಿಗ್ಜಾಗ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೆ ನಾನು 14 0.5 mm ನೀಡಲ್ ತೊಗೊಂಡಿದ್ದೀನಿ. ಎರಡೆಳೆ ದಾರ ತೊಗೊಂಡಿದ್ದೀನಿ, ನೋಡಿ, ಎರಡೆಳೆ ದಾರ ತೊಗೊಂಡಿದ್ದೀನಿ. ಈ ರೀತಿ ನಾಟ್ನ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲೇ ಕೆಳಗಡೆ ನಂತರ ಥ್ರೆಡ್ನ ತೊಗೋಬೇಕು. ಫಸ್ಟು ನಾನು ನೋಡಿ ನೀಡಲ್ನ ಈ ರೀತಿ ಬಟ್ಟೆ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಒಂದು ಸಣ್ಣ ಚೈನ್ ಸ್ಟಿಚ್ನ ಹಾಕ್ತಿದ್ದೀನಿ. ಹಾಕಿ ಇದನ್ನ ಕ್ರಾಸ್ ಆಗಿ ನಾನು ಎರಡು ಲೈನ್ ಹಾಕಿದ್ನಲ್ಲ, ಫಸ್ಟ್ ಲೈನ್ ಇಂದ ಸೆಕೆಂಡ್ ಲೈನ್ಗೆ ಈ ರೀತಿ ಕ್ರಾಸಾಗಿ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಇದ್ರ ಮೇಲ್ಗಡೆನೇ ಸ್ವಲ್ಪ ಸಣ್ಣದಾಗಿ ಚೈನು ಈ ರೀತಿ ತೊಗೊಂಡು ಮತ್ತೆ ಥ್ರೆಡ್ನ ಜಾಸ್ತಿ ತೊಗೊಂಡು ನೆಕ್ಸ್ಟ್ ಫಸ್ಟ್ ಲೈನ್ ಕಾಣಿಸುತ್ತಲ್ಲ ಇಲ್ಲಿಗೇ ಹಾಕಿ ಥ್ರೆಡ್ನ ತೊಗೊಂಡಿದ್ದೀನಿ. ಮತ್ತೆ ಇಲ್ಲೂ ಕೂಡ ಒಂದು ಸಣ್ಣ ಸ್ಟಿಚ್ ಈ ರೀತಿ ತೊಗೋಬೇಕು. ಮತ್ತು ಇವಾಗ ಥ್ರೆಡ್ನ ಉದ್ದ ಎಳ್ಕೊಂಡು ಸೆಕೆಂಡ್ ಲೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಸಣ್ಣದೊಂದು ಚೈನ್, ಮತ್ತು ಫಸ್ಟ್ ಲೈನ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಅದ್ರ ಹತ್ರನೇ ಚೈನ್ ಸ್ಟಿಚ್ ತೊಗೊಂಡು ಥ್ರೆಡ್ನ ತೊಗೊಳ್ಳಿ, ಮತ್ತು ಇನ್ನೊಂದು ಲೈನಿಗೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟಿಚಸ್ ತುಂಬ ಈಸಿ ಇದೆ, ಅರ್ಥ ಆಗಿಲ್ಲ ಅಂದರೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಟ್ಟೆ ಯಾವಾಗಲೂ ಟೈಟಾಗಿ ಹಾಕ್ಕೊಳ್ಳಿ. ಒಂದು ಚಿಕ್ಕ ಚೈನು, ಮತ್ತೆ ಒಂದು ಕ್ರಾಸ್ ಆಗಿ ದೊಡ್ಡ ಚೈನ್ನ ತೊಗೊಂಡು ಮತ್ತೆ ಒಂದು ಚಿಕ್ಕದು ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಲ್ರೆಡಿ ಬೇಸಿಕ್ನ ಹಾಕಿರ್ತೀನಿ, ಚೆಕ್ ಮಾಡಿ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ ಅರಿವರ್ದು. ಈ ರೀತಿ ಲಾಸ್ಟಲ್ಲಿ ಸಣ್ಣದೊಂದು ಚೈನ್ನ ಹಾಕಿ ಮತ್ತು ದೊಡ್ಡದೊಂದು ಚೈನು ಮತ್ತು ಸಣ್ಣದೊಂದು. ಇವಾಗ ಇದನ್ನ ಲಾಸ್ಟಲ್ಲಿ ನಾನು ಎಂಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಈ ರೀತಿ ಉದ್ದ ತೊಗೊಂಡಿದ್ದೀನಿ ಥ್ರೆಡ್ನ. ಇದು ಫಸ್ಟ್ ಥ್ರೆಡ್ಡು, ಅದ್ರ ಪಕ್ಕನೇ ಸ್ವಲ್ಪ ಜಾಗ ಬಿಟ್ಟು ಇನ್ನೊಮ್ಮೆ ಥ್ರೆಡ್ನ ತೊಗೋತಾ ಇದ್ದೀನಿ. ಇದು ಸೆಕೆಂಡ್ ಚೈನು, ಇದರೊಳಗಡೆನೆ ಫಸ್ಟ್ ನಾವು ಚೈನ್ ತೊಗೊಂಡಿದ್ವಲ್ಲ ಅದನ್ನ ಜಸ್ಟ್ ಹೀಗೆ ಹಿಡ್ಕೊಂಡು ನೋಡಿ, ಇದು ಫಸ್ಟ್ ನಾವು ಥ್ರೆಡ್ ತೊಗೊಂಡಿದ್ದು, ಜಸ್ಟ್ ಹೀಗೆ ಹಿಡ್ಕೊಂಡು ಸೆಕೆಂಡ್ ಟೈಮ್ ತೊಗೊಂಡ್ವಲ್ಲ ಆ ಥ್ರೆಡ್ನ ಹೀಗೆ ಎಳೆದ್ರೆ ಸಾಕು, ನಾಟ್ ಆಗುತ್ತೆ. ನೋಡಿದ್ರಲ್ಲ ಜಿಗ್ಜಾಗ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.